ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ಹೈ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯಾಕಪ್ಪ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿಲ್ಲ ಅಂದರೆ, ಸೊ ಲಾಸ್ಟ್ ಬ್ಲಾಗ್ ನೀವೇನು ನೋಡಿದ್ರಿ ಅದು ಬ್ಲಾಗ್ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು, ಸೊ ಅದನ್ನು ಬ್ಲಾಗ್ ಫಸ್ಟ್ ಆಗಿಬಿಟ್ಟು ಇದು ನೆಕ್ಸ್ಟ್ ಬ್ಲಾಗ್ನ ರೆಕಾರ್ಡ್ ಮಾಡ್ತಾ ಇರೋದು ಅದಕ್ಕೋಸ್ಕರ. ಸೊ ಬೆಳಗ್ಗೆ ಏನೇನೆಲ್ಲ ಆಯಿತು ಅಂತ ನೀವು ನೋಡಬೇಕು ಅಂದರೆ, ಫಸ್ಟ್ ಬ್ಲಾಗ್ ಏನಿದೆ ಲಾಸ್ಟ್ ಬ್ಲಾಗಲ್ಲಿ ಅದರಲ್ಲಿ ಇದೆ ನೋಡ್ಕೊಂಡು ಬರ್ಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಮಧ್ಯಾಹ್ನದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಮಾಡ್ತಾ ಇದ್ದೀನಿ. ಊಟಕ್ಕೆ ನಾನು ಇವತ್ತು ದಾಲ್ ಹಾಗೇ ರೈಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಸೊ ಬಿಕಾಸ್ ಮನೆಯಲ್ಲೂ ಕೂಡ ಒಬ್ಬಳೇ ಇದ್ದೀನಿ ಅಲ್ವಾ, ಸೊ ತುಂಬಾ ಬೋರ್ ಆಗುತ್ತೆ. ಹಾಗೆ ಒಬ್ಬರೇ ಇದ್ದಾಗ ಏನಾದರೂ ಅಡುಗೆ ಮಾಡ್ಕೊಳ್ಳೋಕ್ಕೂ ಕೂಡ ಜಾಸ್ತಿ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತು ಜಸ್ಟ್ ದಾಲ್ ಮಾಡಿಬಿಟ್ಟು ಅದಕ್ಕೆ ರೈಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಇವಾಗ ನಾನಿಲ್ಲಿ ರೈಸಿಗೆಲ್ಲ ಇಡ್ತಾ ಇದ್ದೀನಿ. ಸೊ ಅಕ್ಕಿಯೆಲ್ಲ ತೊಳೆದಿದ್ದಾಯಿತು. ಸೊ ಇವಾಗ ಫಸ್ಟು ರೈಸಿಗೆ ಇಟ್ಬಿಟ್ಟು ಹಾಗೆಯೇ ಬೇಳೆನೂ ಕೂಡ ಒಂದು ಕಡೆ ಕೂಗ್ಲಿಕ್ಕೆ ಇಡ್ತೀನಿ. ಸೊ ಅಷ್ಟು ಆಗೋಷ್ಟರಲ್ಲಿ ನಾನು ನೆಕ್ಸ್ಟು ತರಕಾರಿ ಎಲ್ಲ ಹೆಚ್ಕೊಳ್ತೀನಿ. ತರಕಾರಿ ಅಂದರೆ ಮೀನ್ಸ್ ಈರುಳ್ಳಿ ಮತ್ತು ಟೊಮೆಟೊ ಅಷ್ಟೇ ಅಲ್ವಾ. ಸೊ ಅದನ್ನು ಕೂಡ ಹೆಚ್ಕೊಳ್ಳೋಷ್ಟರಲ್ಲಿ ಬೇಳೆ ಕೂಡ ಬೆಂದಿರುತ್ತೆ. ಸೊ ಹಂಗಾಗಿ ಇವಾಗ ಫಸ್ಟು ನಾನಿಲ್ಲಿ ರೈಸಿಗೆ ಇಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಇವಾಗ ರೈಸ್ ಎಲ್ಲ ಆಗಿದ ನಂತರ ನಾನು ಇಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ಸೊ ನಾನು ದಾಲ್ ರೆಸಿಪಿ ಏನು ನಿಮಗೆ ಶೇರ್ ಮಾಡ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ನಾನು ಒಂದು ಬ್ಲಾಗಲ್ಲಿ ಹೇಗೆ ಮಾಡೋದು ಏನು ಅನ್ನೋದ್ರ ಬಗ್ಗೆ ಇನ್ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಸೊ ನೀವೇನಾದರೂ ಇದುವರೆಗೂ ನೋಡಿಲ್ಲ ರೆಸಿಪಿನ ಅಂತ ಅಂದರೆ ನನ್ನ ಚಾನಲಲ್ಲಿದೆ, ಸೊ ಹೋಗಿ ಚೆಕ್ ಮಾಡ್ಬೋದು. ಸೊ ಈಗ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ತಾ ನಿಮ್ಮ ಜೊತೆ ಒಂದು ವಿಷಯನೂ ಕೂಡ ಮಾತಾಡಬೇಕು. ಆಲ್ರೆಡಿ ತಮ್ಮನೇ ನೋಡಿ ಕೂಡ ನಿಮಗೆ ಐಡಿಯಾ ಬಂದಿರ್ಬೋದು. ಏನಪ್ಪ ಅಂತಂದರೆ, ಹೆಣ್ಮಕ್ಳು ಮನೆಯಲ್ಲಿ ಯಾಕೆ ಯಾವಾಗಲೂ ಚುರುಕಾಗಿರಬೇಕು ಅಂತ ಹೇಳ್ತಾರೆ. ಸೊ ಹಾಗೆಯೇ ನಾನು ಕೂಡ ಒಂದು ವೀಡಿಯೋನ ಶೇರ್ ಮಾಡಿದ್ದೆ. ಸೊ ಬೇಗ ಬೇಗ ಮನೆ ಕೆಲಸನ ಮಾಡ್ಕೊಳ್ಳೋದು ಹೇಗೆ ಅಂತ. ಆ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ, ತುಂಬ ರೀಚ್ ಕೂಡ ಆಗಿದೆ. ಸೊ ಆಗ ಕೂಡ ನನಗೆ ಕೆಲವೊಬ್ರು ಕಮೆಂಟ್ ಮಾಡಿದರು, ಮೇಡಮ್ ಇಷ್ಟು ಅರ್ಜೆಂಟಲ್ಲಿ ಕೆಲಸ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಏನಿರುತ್ತೆ, ನಿಧಾನಕ್ಕೆ ಮಾಡ್ಬೋದಲ್ವಾ. ಸೊ ನಮ್ಮ ಮನೇಲಿ ಅಂದರೆ ಇವಾಗ ಹಸ್ಬೆಂಡ್ ವೈಫ್ ಇಬ್ಬರೇ ಇದ್ದೀವಿ, ನಿಧಾನಕ್ಕೆ ಮಾಡಿದರೂ ಆಗುತ್ತೆ. ಸೊ ನೀವು ಕೂಡ ಹಸ್ಬೆಂಡ್ ವೈಫ್ ಇಬ್ಬರೇ ಇದ್ದೀರಾ, ನಿಧಾನಕ್ಕೆ ಮಾಡ್ಕೊಳ್ಳಿ, ಯಾಕಷ್ಟು ಅರ್ಜೆಂಟು, ಅದರಲ್ಲೂ ಕೂಡ ಲೀವ್ ಇದ್ದಾಗಲೂ ಯಾಕೆ ಬೇಗ ಮಾಡ್ಕೋಬೇಕು, ಈ ರೀತಿ ಎಲ್ಲ ನನಗೆ ಕಮೆಂಟ್ ಬರ್ತಾ ಇತ್ತು. ಸೊ ನಾನು ಹೇಳೋದೇನಪ್ಪ ಅಂದರೆ, ಸೊ ಇವಾಗ ಪ್ರಾಕ್ಟಿಕಲಿ ನೀವು ಇದನ್ನು ಯೋಚನೆ ಮಾಡಿ ನೋಡಿ, ಅಥವಾ ನೀವು ಕೂಡ ಇದನ್ನು ಕೆಲವೊಂದ್ಸಲ ಫೀಲ್ ಮಾಡಿರ್ತೀರಾ, ಓಕೆನಾ. ಸೊ ಏನಪ್ಪ ಅಂತಂದರೆ, ಇವಾಗ ಹೆಣ್ಮಕ್ಳು ಯಾಕೆ ಚುರುಕಾಗಿರ್ಬೇಕು ಮನೇಲಿ ಅಂದರೆ, ಬೆಳಗ್ಗೆ ಚುರುಕಾಗಿರೋದು ಅಂದರೆ ಹೇಗೆ? ಸೊ ಬೆಳಗ್ಗೆ ಬೇಗ ಎದ್ಬಿಟ್ಟು, ಓಕೆನಾ, ಬೇಗ ಅಂದರೆ ನೀವು 3 ಗಂಟೆ 4 ಗಂಟೆಗೆ ಹೇಳಿ ಅಂತ ಅಲ್ಲ, ನಾರ್ಮಲಾಗಿ 1-6 ಗಂಟೆಗೆ, ಓಕೆನಾ, 6 ಅಥವಾ 5 ಗಂಟೆಗೆ ಬೇಗ ಎದ್ಬಿಟ್ಟು ಬೇಗ ಬೇಗ ಮನೆ ಕೆಲಸಗಳನ್ನು ಮುಗಿಸೋದು, ಬೇಗ ತಿಂಡಿ ಮಾಡೋದಾಗಿರ್ಬೋದು, ಅಥವಾ ಮನೆನ ಗುಡಿಸೋದು ಒರೆಸೋದು ಎಲ್ಲನೂ ಕೂಡ ಬೇಗನೆ ಕೆಲಸ ಮುಗಿಸ್ಕೊಂಡ್ರೆ, ಸೊ ಮನೆಯಲ್ಲಿ ತುಂಬಾ ಒಂದು ಫ್ರೆಶ್ನೆಸ್ ಆಗಿ ಪಾಸಿಟಿವ್ ಫೀಲ್ ಇರುತ್ತೆ, ಓಕೆನಾ. ಸೊ ಅದನ್ನು ನೀವು ಫೀಲ್ ಮಾಡಿಲ್ಲ ಅಂದ್ರೂ ಕೂಡ ಒಂದಿನ ನೀವು ಬೆಳಗ್ಗೆ 5 ಗಂಟೆಗೆ ಎದ್ದೊಳಿ, ಓಕೆನಾ, 5-6 ಗಂಟೆ ಒಳಗಡೆ ನೀವು ಎದ್ದೇಳಿ. ಸೊ ಎದ್ಬಿಟ್ಟು ಬೇಗ ಬೇಗ ಇವಾಗ ಬ್ರೇಕ್ಫಾಸ್ಟ್ನ ಮಾಡೋದಾಗ್ಬೋದು, ಪೂಜೆ ಇರ್ಬೋದು, ಸೊ ಮನೆ ಕೆಲಸಗಳಿರ್ಬೋದು, ಅಂದರೆ ಇವಾಗ ಕಸ ಗುಡಿಸೋದು, ನೆಲ ಒರೆಸೋದು, ಅಥವಾ ಮನೆನ ಕ್ಲೀನ್ ಮಾಡ್ಕೊಳ್ಳೋದು, ಸೊ ಈ ರೀತಿ ಎಲ್ಲ ಕೆಲಸನೂ ಮಾಡಿದಾಗ ನಿಮಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಮ್ಮಮ್ಮ ಅಂದ್ರೆ 45 ಮಿನಿಟ್ಸ್ ಟು 1 ಅವರ್ ಬ್ರೇಕ್ಫಾಸ್ಟ್ ಮಾಡೋಕೆ ಇಟ್ಕೊಳ್ಳಿ. ಇನ್ 1 ಅವರ್ ನಿಮಗೆ ಮಕ್ಕಳೇನಾದ್ರು ಇದ್ದಾರೆ ಅಂದರೆ ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡೋದಿರ್ಬೋದು, ಅವರ ಲಂಚ್ ಬಾಕ್ಸಸ್ನ ಪ್ಯಾಕ್ ಮಾಡೋದಿರ್ಬೋದು, ಅಥವಾ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಲಂಚ್ ಬಾಕ್ಸ್ ಕೊಡಬೇಕು, ಸೊ ಅದರ ತಯಾರಿ ಇರ್ಬೋದು, ಎಲ್ಲನೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ಅಂತ ಅಂದರೆ ವಿತ್ ನಿಮ್ಮ ಬ್ರೇಕ್ಫಾಸ್ಟ್ ಜೊತೆ ಪೂಜೆ ಎಲ್ಲನೂ ಕೂಡ ನೀವು ಅಮ್ಮಮ್ಮ ಅಂದರೂ 9:30-10 o'clock ಒಳಗಡೆ ಮುಗಿಸ್ಬೋದು ಅಲ್ವಾ. ಸೊ ಆಫ್ಟರ್ 10 ನೀವು ಫ್ರೀ ಆಗಿರ್ತೀರ, ಇನ್ ಕೇಸ್ ನೀವು ಹೌಸ್ ವೈಫ್ ಮನೇಲೇ ಇದ್ದೀರಾ, ಕೆಲಸಕ್ಕೆಲ್ಲ ಹೋಗಲ್ಲ ಅಂದರೆ ನೀವು ಮನೇಲಿ ಆರಾಮಾಗಿರ್ಬೋದು, ಓಕೆನಾ. ಸೊ ಆಫ್ಟರ್ 10 o'clock ನಿಮಗೆ ಇನ್ನೂ ತುಂಬ ಟೈಮ್ ಇರುತ್ತೆ, ಓಕೆನಾ. ಇನ್ ಕೇಸ್ ಏನಾದರೂ ನೀವು ಹಸ್ಬೆಂಡ್ ವೈಫ್ ಮಕ್ಕಳು ಅಷ್ಟೇ ಇದ್ದೀರಾ, ಅತ್ತೆ ಮಾವ ಯಾರೂ ಇಲ್ಲ ಬೆಂಗಳೂರಲ್ಲೋ, ಅಥವಾ ಎಲ್ಲೋ ಡ್ಯೂಟಿಲಿ ಇರ್ತೀರಾ ಅಂತ ಅಂದರೆ, ಸೊ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿರ್ತಾರೆ, ಹಸ್ಬೆಂಡ್ ಕೂಡ ಡ್ಯೂಟಿ ಹೋಗಿರ್ತಾರೆ, ಸೊ ನೀವು ಅಷ್ಟೇ ಇರ್ತೀರಾ ಅವಾಗ ಮನೇಲಿ. ಸೊ ಆ ಒಂದು ಟೈಮನ್ನು ನೀವು ನಿಮ್ಮ ಒಂದು ಟೈಮಾಗಿ ಯುಟಿಲೈಸ್ ಮಾಡ್ಕೋಬೋದು, ಅಂದರೆ ಬರೀ ಮಲ್ಕೊಳ್ಳೋದು ಅದು ಇದು ಅಂತಲ್ಲ. ಸೊ ಅಂದರೆ ನಿಮಗೆ ಫ್ರೀ ಟೈಮಲ್ಲಿ ನಿಮಗೆ ಯಾವ ಆ್ಯಕ್ಟಿವಿಟೀಸ್ ಇಂಟ್ರೆಸ್ಟ್ ಇರುತ್ತೆ, ಸೊ ಆ ರೀತಿ ಕೆಲಸಗಳನ್ನ ಮಾಡೋದಿರ್ಬೋದು. ಫಾರ್ ಎಕ್ಸಾಂಪಲ್, ಕೆಲವೊಬ್ಬರಿಗೆ ಟೈಲರಿಂಗ್ ಕಲಿಬೇಕಂತ ಆಸೆ ಇರುತ್ತೆ, ಕೆಲವೊಬ್ಬರಿಗೆ ಬೇರೆ ಏನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಬೇಕಂತ ಆಸೆ ಇರುತ್ತೆ. ಸೊ ಈ ರೀತಿ ನಿಮ್ಮ ಒಂದು ಕೆಲಸಗಳ ಬಗ್ಗೆ ನೀವು ಗಮನನ ಕೊಡ್ಬೋದು, ಹಾಗೆ ನಿಮಗೆ ಸ್ಟ್ರೆಸ್ ಅನ್ನೋದು ಕೂಡ ಆಗೋದಿಲ್ಲ. ಸೊ ಅವಾಗ ನೀವು ಅಂದ್ಕೊಂಡಿದ್ದ ಕೆಲಸಗಳು ಬೇಗ ಆದಷ್ಟು ನಿಮ್ಮ ಮನಸ್ಸಿಗೂ ಕೂಡ ಖುಷಿ ಕೊಡುತ್ತೆ ಅಲ್ವಾ. ಸೊ ಇದಾಯಿತು ನೀವು ಬೇಗ ಎದ್ದಿದ್ರೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್, ನೀವು ಲೇಟಾಗಿ ಎದ್ದಾಳಿ, ಇವಾಗ ಹಸ್ಬೆಂಡು 1-8 ಗಂಟೆ 9 ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ ಅಂದರೆ, ನೀವು ಒಂದು 7 ಗಂಟೆ 7:30 ಎದ್ದೇಳಿ, ಓಕೆನಾ. ಸೊ 7:30 ಅಥವಾ 7 ಗಂಟೆಗೆ ಎದ್ಬಿಟ್ಟು ಆಗ ನಿಮಗೆ ಮೈಂಡಲ್ಲಿ ಏನು ನೋಡ್ತಾ ಇರುತ್ತೆ ಹೇಳಿ, ಸೊ ಅಯ್ಯೋ ಇನ್ನು ಹಸ್ಬೆಂಡು ಡ್ಯೂಟಿಗೆ ಹೋಗ್ಲಿಕ್ಕೆ ಇನ್ 45 ಮಿನಿಟ್ಸ್ ಅಥವಾ 1 ಅವರ್ ಅಷ್ಟೇ ಟೈಮ್ ಇರೋದು, ಅಷ್ಟರಲ್ಲಿ ನಾನು ಡ್ಯೂಟಿಗೆ ಅವ್ರಿಗೆ ಲಂಚ್ ಬಾಕ್ಸಸ್ ಎಲ್ಲ ರೆಡಿ ಮಾಡಬೇಕು ಅನ್ನೋ ಒಂದು ಅರ್ಜೆಂಟಲ್ಲಿ ತಿಂಡಿನ ಮಾಡ್ತಾ ಇರ್ತೀರ. ಸೊ ಆ ರೀತಿ ಅರ್ಜೆಂಟ್ ಇದ್ದಾಗಲೇ ನಿಮಗೆ ಕೆಲವೊಂದು ತಿಂಡಿಗಳು ಸರಿಯಾಗಿ ಬರೋದಿಲ್ಲ, ಅಥವಾ ಬೇರೆ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಬ್ರೇಕ್ಫಾಸ್ಟಲ್ಲಿ,
ಸೊ ಮತ್ತು ಹಸ್ಬೆಂಡ್ಗೂ ಕೂಡ ಅಷ್ಟೇ, ಅವರು ಕೂಡ ಅರ್ಜೆಂಟ್ ಮಾಡ್ತಾ ಇರ್ತಾರೆ ಆಯ್ತಾ ಆಯ್ತಾ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ನಿಮ್ಮ ಮೈಂಡು ಬೆಳಗ್ಗೆ ಬೆಳಗ್ಗೆನೇ ಫುಲ್ ಟೆನ್ಷನಲ್ಲಿ ಇರುತ್ತೆ. ಸೊ ಆವಾಗ ನಿಮಗೆ ಮೈಂಡ್ಗೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆದಾಗ ನಿಮಗೂ ಕೂಡ ಇಡೀ ದಿನ ಏನೋ ಒಂಥರ ಪಾಸಿಟಿವಿಟಿ ಅನ್ನೋದು ಇರೋದೇ ಇಲ್ಲ. ನಿಮಗೂ ಕೂಡ ನಿಮ್ಮ ಒಂದು ಆ್ಯಕ್ಟಿವಿಟೀಸಲ್ಲೂ ಕೂಡ ನೀವು ಅಷ್ಟು ಆ್ಯಕ್ಟಿವ್ ಆಗಿ ಇರೋದಿಲ್ಲ. ಸೊ ಹಸ್ಬೆಂಡ್ ಹೋದ ನಂತರ ಆಮೇಲೆ ನೀವು ಹಸ್ಬೆಂಡ್ನ 9 o'clock ಹೋಗ್ತಾರೆ ಅಂದಮೇಲೆ ಅವ್ರು ಹೋದ ತಕ್ಷಣ ನೀವು ನಿಮ್ಮ ಮನೆ ಕೆಲಸ ಮಾಡ್ಕೊಳ್ಳೋದಿರ್ಬೋದು, ಅಂದರೆ ಬ್ರೇಕ್ಫಾಸ್ಟ್ ಮಾಡಿದ್ದೀರಂದರೆ ಮತ್ತೆ ಮಧ್ಯಾಹ್ನಕ್ಕೆ ಬೇರೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋದು, ಮತ್ತು ತಿರ್ಗಾ ಮಧ್ಯಾಹ್ನಕ್ಕೆ ಅಥವಾ ಬೇರೆ ಏನಾದರೂ ಕೆಲಸಗಳಿದೆಯಾ ನೋಡ್ಕೊಳ್ಳೋದು. ಇದೇ ರೀತಿ ಒಂದು ಅರ್ಧ ದಿನ ಅಂದರೆ ಮಧ್ಯಾಹ್ನದವರೆಗೂ ಕೂಡ ನಿಮಗೆ ಕೆಲಸಗಳು ಜಾಸ್ತಿ ಇಡದ್ ಬಿಡುತ್ತೆ. ಸೊ ಆವಾಗ ನಿಮಗೆ ಅನಿಸುತ್ತೆ, ಏನಪ್ಪ ಇದು ಇಡೀ ದಿನ ಬರೀ ಮನೆ ಕೆಲಸ ಮಾಡಿದ್ರಲ್ಲೇ ನನ್ನ ಜೀವನ ಮುಗ್ದೋಗ್ತಾ ಇದೆಯಲ್ಲ, ಇಷ್ಟೊತ್ತು ಅಂತ ಕೆಲಸ ಮಾಡ್ಕೊಳ್ಳೋದು ನಾನು, ಈ ರೀತಿ ಅಂತ ಅನಿಸುತ್ತೆ. ಬಟ್ ಆದಷ್ಟು ನೀವು ಬೆಳಗ್ಗೆ ಬೇಗ ಎದ್ದು ನೋಡಿದಾಗ 10 o'clock ಒಳಗಡೆ ಅಥವಾ 9 o'clock ಒಳಗಡೆ ನೀವು ಎಲ್ಲ ಕೆಲಸನ ಮುಗಿಸ್ದಾಗ ನಿಜವಾಗ್ಲೂ ಎಷ್ಟು ಫ್ರೆಶ್ನೆಸ್ ಫೀಲ್ ಇರುತ್ತೆ ಗೊತ್ತಾ? ಸೊ ಅದನ್ನು ಯಾರು ಫೀಲ್ ಮಾಡಿರ್ತಾರೆ ಅವ್ರಿಗೇ ಅದರ ಒಂದು ಅನುಭವ, ಅದರ ಒಂದು ಅಂದರೆ ಏನು ಫೀಲ್ ಇರುತ್ತೆ ಅದು ಗೊತ್ತಿರೋದು. ಸೊ ಕೆಲವೊಬ್ರು ದಿನ 7 o'clock 8 o'clock ಎದ್ದಂಡು ಲೇಟಾಗಿ ಮಾಡ್ಕೊಳ್ಳೋರಿಗೆ ಅಯ್ಯೋ ಬಿಡು ಏನು 6 o'clock ಹೇಳಬೇಕಾ ಬೇಗ, ಯಾರು ಹೇಳ್ತಾರೆ ಬಿಡು ಎದ್ದು ಏನು ಮಾಡೋದಿರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಅಂಥವ್ರು ಖಂಡಿತವಾಗ್ಲೂ ಒಂದಿನ ಬೇಗ ಎದ್ದು ಕೆಲಸಗಳನ್ನ ಮುಗಿಸ್ಕೊಂಡು ನೋಡಿ ಅವತ್ತು ನಿಮ್ಮ ದಿನ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಇನ್ನು ಕೆಲವೊಬ್ಬರು ಹೇಳೋದೇನಪ್ಪ ಅಂದರೆ ಮನೇಲೇ ಇರ್ತೀವಿ ಅಲ್ಲ ನಾವು, ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ. ಸೊ ಮನೇಲೇ ಇದ್ದು ನೀವೇನು ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ತೊಂದರೆ ಇಲ್ಲ, ಮನೇಲೇ ಇದ್ರೂ ಕೂಡ ನಿಮಗೂ ಕೂಡ ಕೆಲವೊಮ್ಮೆ ಅನಿಸುತ್ತೆ ಅಲ್ವಾ, ಅಯ್ಯೋ ಹೋಗಪ್ಪ ಯಾರಿದು ಇಷ್ಟೆಲ್ಲ ಇದು ಮಾಡ್ಕೊತಾರೆ, ಇಡೀ ದಿನ ಬರೀ ಕೆಲಸನೇ ಆಗುತ್ತೆ ಅಂತ ನೀವು ಅನ್ಕೋಬೋದು. ಇವಾಗ ಹಸ್ಬೆಂಡು ಹೋದರು ಸೊ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಆರಾಮಾಗಿ ಅಂತ. ಬಟ್ ಮಲ್ಕೊಂಡು ಎದ್ದಿದ ತಕ್ಷಣ ಕೂಡ ನಿಮಗೆ ಎದ್ದು ಬಂದು ಅಡುಗೆ ಮನೇಲಿ ನೋಡಿದಾಗ ರಾಶಿ ಪಾತ್ರೆ ಬಿದ್ದಿರುತ್ತೆ. ಸೊ ಅಡುಗೆ ಮನೆಯಲ್ಲಿ ನೀವು ಕಟ್ ಮಾಡಿರೋ ತರಕಾರಿ ಇದು ಏನೇನೋ ಎಲ್ಲ ಆಗೇ ಇರುತ್ತೆ. ಸೊ ನಿಮ್ಮ ಮೈಂಡಲ್ಲಿ ಅನಿಸುತ್ತೆ ಅಲ್ವಾ, ಅಯ್ಯೋ ಮತ್ತೆ ಕೆಲಸನ ಮತ್ತೆ ಇದನ್ನು ಮಾಡಬೇಕಪ್ಪ ಅಂತ, ನೀವು ಏನೋ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇರ್ತೀರ. ಸೊ ಹಾಗಾಗಿ ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ, ಬೆಳಗ್ಗೆ ಬೇಗ ಚುರುಕಾಗಿ ಕೆಲಸನ ಮಾಡಿಕೊಂಡು ಸೊ ನಿಮ್ಮ ಜೊತೆಯಲ್ಲಿ ನಿಮ್ಮ ಹಸ್ಬೆಂಡ್ ಆಗ್ಬೋದು ಅಥವಾ ಮಕ್ಕಳಿರ್ಬೋದು ಅವರು ಕೂಡ ತುಂಬಾ ಹ್ಯಾಪಿಯಾಗಿರ್ತಾರೆ. ಸೊ ಯಾಕಂದರೆ ನೀವು ಸಂಜೆ ಅವ್ರು ಬರೋ ಅಷ್ಟರಲ್ಲಿ ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಂಡಿದ್ದಾಗ ನೀವು ಅವ್ರಿಗೂ ಕೂಡ ಟೈಮ್ ಕೊಡ್ಬೋದು, ಆವಾಗ ನಿಮ್ಮ ಒಂದು ಫ್ಯಾಮಿಲಿ ಟೈಮ್ ಅನ್ನೋದು ಕೂಡ ತುಂಬ ಪ್ರೀಶಿಯಸ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಆದಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಖಂಡಿತವಾಗ್ಲೂ ಫಾಲೋ ಮಾಡಿ, ಓಕೆನಾ? ಸೊ ಇದು ನನಗೆ ನಾನು ಪರ್ಸ್ನಲಿ ಫೀಲ್ ಮಾಡಿರುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್, ಓಕೆನಾ? ಸೊ ಐ ಹೋಪ್ ನಿಮಗೂ ಕೂಡ ನಾನು ಹೇಳಿರೋದು ಕೆಲವೊಂದು ಪಾಯಿಂಟ್ಸ್ಗಳು ಎಲ್ಲೋ ಒಂದು ಕಡೆ ಓಕೆ ಅಂತ ಅನಿಸಿರ್ಬೋದು, ಓಕೆನಾ? ಸೊ ಅಂಥವ್ರು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ದಾಲ್ ಫ್ರೈ ರೆಡಿ ಆಯಿತು. ಸೊ ಜಸ್ಟ್ ಏನಿಲ್ಲ ಫ್ರೆಂಡ್ಸ್, ಸಿಂಪಲಾಗಿ ದಾಲ್ನ ಕುಕ್ ಮಾಡ್ಕೊಂಡಿದ್ದೆ ಅಲ್ವಾ, ತೊಗರಿಬೇಳೆನ. ಸೊ ಆ ಮದ್ದನ್ನು ನೀಟಾಗಿ ಮಸ್ತ್ಬಿಟ್ಟು ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಸೊ ಜಸ್ಟ್ ಎಣ್ಣೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ನಾನು ಜಜ್ಬಿಟ್ಟು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿನ, ಅದಕ್ಕೆ ಜೀರಿಗೆ ಜೊತೆಯಲ್ಲಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಅಷ್ಟನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ನೀವು ಜೊತೆಯಲ್ಲಿ ಹಸಿಮೆಣಸಿನಕಾಯಿ, ಓಕೆನಾ? ಸೊ ಅದಕ್ಕೆ ನೀವು ಸ್ವಲ್ಪ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ನೆಕ್ಸ್ಟು ಅದಕ್ಕೆ ನಾವೇನು ಕುಕ್ ಮಾಡ್ಕೊಂಡಿದ್ದಂತಹ ದಾಲ್ ಇತ್ತು ಅದಕ್ಕೆ ಈ ಒಗ್ಗರಣೆನ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಒಂದು 2 minutes ಇದನ್ನ ಕುಕ್ ಮಾಡಿ ಅಷ್ಟೇ. ಸೊ ದಾಲ್ ರೆಡಿ ಆಯಿತು. ಸೊ ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಸೊ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ. ಇದೇ ರೀತಿ ತುಂಬ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೂಡ ಬರ್ತಾ ಹೋಗುತ್ತೆ. ಸೊ ನೀವು ಮಿಸ್ ಮಾಡಿದೆ ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡಿ, ಆಗ ಯಾವುದೇ ವೀಡಿಯೋನ ಮಿಸ್ ಮಾಡದೆ ನೀವು ವಾಚ್ ಮಾಡ್ಬೋದು. ಥ್ಯಾಂಕ್ ಯು.